ವಿರೋಧಪಕ್ಷದಿಂದ ಅವರು ಗಾಡಿಯೊಳಗೆ ಅಡ್ಡಾಡ್ತಾ ಇರ್ತಾರೆ ಏನೋ ಅಂತ ಫೇಸ್ಬುಕ್ ಹ್ಯಾಕ್ ಆಗ್ತದೆ. ಆ ಗಾಡಿ ನಂದಲ್ಲ, ಅದು ಸತ್ಯ. ಅದು ವಿರೋಧ ಪಕ್ಷದವ್ರದ್ದು ಅಲ್ಲ, ಅದು ನನ್ನ ಸ್ನೇಹಿತರು ಅನಿಲ್ ಅನ್ನುವಂತ ನಮ್ಮ ಸ್ನೇಹಿತರ ಅನಿಲ್ ಅವಳೆ ಅನ್ನುವಂಥ ಸ್ನೇಹಿತರು. ಅವರು ಈಗ ಯಾರು ಕಾಂಗ್ರೆಸ್ ಮುಖಂಡರಲ್ಲ, ಅವ್ರ ಕಡೆಗೆ ಪರಿಚಯ ಮಾಡ್ಯಾರ, ಅವ್ರ ಹೆಸರು ಮಾಡ್ಕೊಂಡಿಲ್ಲ ಅಷ್ಟೇ. ಅದು ಅನಿಲ್ ಅವಳೆ ಅನ್ನುವಂಥವ್ರದ್ದು ಇವತ್ತಿಗೆ ಕೊಂಡು ಹೋದ್ರೆ ಅವ್ರು ನಿಮ್ಗೆ ಸಿಕ್ಕೋದು. ಅವ್ರು ನನಗೆ ಎಮರ್ಜೆನ್ಸಿ ಎಲ್ಲೇ ಹೋಗಲಾಗಬೇಕಾಯ್ತು, ನನ್ನ ಗಾಡಿ ಇರಲಿಲ್ಲ, ಅದು ಸ್ವಲ್ಪ ಗಾಡಿ ನಿಮ್ಗೆ ಕೊಟ್ಟು ಕಳಿಸ್ರಿ, ಎಲ್ಲೇ ಒಂದು ಕಡೆ ಊರಿಗೆ ಹೋಗಬೇಕಾದ ಅರ್ಜೆಂಟ್ ಕೆಲಸ ಅಂತ ಕೊಟ್ಟು ಕಳಿಸ್ರಿ ಹೋಗಿದ್ದೆ. ಆಯ್ತು, ಥರ್ಡ್ ಕ್ಲಾಸ್ ನಾನು, ಆಯ್ತು, ಸಣ್ಣವನು ಇಲ್ಲ. ಮತ್ತು ನಾನು ಏನಾದರೂ ಹಂಗೆ ಮಾಡಬೇಕಾಗಿತ್ತು ಅಂದ್ರೆ ನಾನೇ ಆಗ್ತೇನೆ. ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್. ನಮ್ಮ ಮುಖಂಡರಿಗೆ ಅನ್ಯಾಯ ಆಗೈತೆ, ಹಂಗಾಗಿ ನಾವು ಓಟ್ ಮಾಡಿದ್ರು. ಕೇಳಿಸಲ್ಲ, ಆಯಾ ಸಮಾಜಕ್ಕೆ ಅವರು ಸ್ವತಂತ್ರ. ಅವರು ಅವರು ಅಪೇಕ್ಷೆ ನಮ್ಮವರು ಎಮ್ ಎಲ್ ಎ ಆಗಬೇಕು ಈ ಜಿಲ್ಲೆಯಲ್ಲಿ ಏನು ಅಂತ. ಯಾಕಂದ್ರೆ ಹಿಂದಕ್ಕೆ ಇಬ್ಬರು ಎಮ್ ಎಲ್ ಎ ಇದ್ದೀವಿ ಒನ್ ಟೈಮ್ದಾಗ, 2008ರಲ್ಲಿ ಇಬ್ಬರು ಶಾಬಾದಿ ಅಶೋಕ್ ಶಾಬಾದಿ ನಾನಿದ್ದೀವಿ. ಈ ಮುಂದೆ 2 ಸಲ ನಾನು ಎಮ್ ಎಲ್ ಎ ಇದ್ದೆ, ಮುಂದೆ ಒಂದು ಸ್ವಲ್ಪ ಜಿತ್ ಬಿದ್ದೆ, ಅದ ಮೇಲೆ ಅವಕಾಶ ಕೊಟ್ಟಿಲ್ಲ. ಸ್ವಲ್ಪ ಅವ್ರದ್ದು ಅಪೇಕ್ಷೆ ಇರುವುದು, ಎಲ್ಲ ಸಮಾಜದವರು ಇರ್ತದೆ, ನಮ್ಮ ಸಮಾಜದವರು ಇರಬೇಡ ಅಂತೇನಿಲ್ಲ. ನಮ್ಮ ಸಮಾಜಕ್ಕೆ ನೀವು ಟಿಕೆಟ್ ಕೊಡ್ರಿ, ಇಲ್ಲ ನಾವು ಮಾಡೋದಿಲ್ಲ ತಿಳಿಯಿರ್ಬೋದಿಲ್ಲ ನೀವು. ಆದರೆ ಅದು ಅವ್ರಿಗೆ ಬಿಟ್ಟ ವಿಷಯ. ನಾನು ಸಮಾಜ ಸಂಘಟನೆ, ನಾನು ಹೇಳ್ಬೇಕಂದ್ರೆ ಈ ಜಾತಿ ರಾಜಕಾರಣ ಗುಣಪಂಗಡ ಯಾವ ಕೂಡ ನಮ್ಗೆ ಗೊತ್ತಿರಲಿಲ್ಲ. ನಾವು ಭಾರತೀಯ ಜನತಾ ಪಕ್ಷ ದೇಶ ಸಂಘಟನೆಗೆ, ದೇಶಕ್ಕೆ ದೇಶ ಮೊದಲು ಆಮೇಲೆ ಪಕ್ಷ ಅನ್ನುವಂಥ ಸಿದ್ಧಾಂತ ಇದು ಇರೋದ್ರಿಂದ ನಾನು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಿದ್ದೆ. ನನಗೆ ಗೊತ್ತಿರಲಿಲ್ಲ, ನನಗೆ ಒಳಪಂಗಡಗಳು ಇತ್ತೀಚಿನ ಈಗ 5 ವರ್ಷನಾಗ ಒಳಪಂಗಡ ಲಿಂಗಾಯತರು ಲಿಂಗಾಯತರೊಳಗೆ ಮಾತ್ರ ಒಳಪಂಗಡ ಅನ್ನುವಂಥದ್ದು ಈಗ ಗೊತ್ತಾಗತ್ತೆ. ಅದು ತಮ್ಮ ಅನುಕೂಲಕ್ಕಾಗಿ ಕೆಲವೊಂದು ನಾಯಕರು ಬಳಕೆ ಮಾಡ್ಕೊಳ್ಬೇಕಂತಾರೆ, ಅದು ಗೊತ್ತಿರೋ ಸಂಗತಿ ಇದೆ. ಆದರೆ ಅವ್ರು ಮಾಡ್ಕೋಬೋದು. ನಾನು ಒಳಪಂಗಡ ಬಗ್ಗೆ ಅದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ಮಾಡೋದಿಲ್ಲ. ಮತ್ತು ನಮ್ಮ ಸಮಾಜದವ್ರು ಕೂಡ ಅವ್ರು ಬೇಡಿಕೆ ಇಟ್ಟಿದೆ ಅಂತ ತಪ್ಪೇನಿಲ್ಲ. ಯಾಕಂದರೆ ಈ ಸಲ ಅವಕಾಶ ಕೊಡಲಿ, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಲಿಂಗಾಯತ ಒಳಪಂಗಡದಲ್ಲಿ ಬಣಿತ ಸಮಾಜ ಕೂಡ ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಹಿಂದೆ ನಾವು ಶಾಸಕರಾಗಿ ಕೆಲಸ ಮಾಡಿದ್ದೀವಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಮಾಜದವ್ರು ಇನ್ನೂ ಒಂದು ಹೋದ ವರ್ಷದಲ್ಲಿ ಯಾರೂ ಇಲ್ಲ, 2 ಅವಧಿಗೆ. ಯಾಕಂದ್ರೆ ಒಂದ್ಸಲ ಬಿದ್ದೆ, ಒಂದ್ಸಲ ಹೋದ ಸಲ ಟಿಕೆಟ್ ತಂದು 10 ವರ್ಷದವ್ರು ನಮ್ಮವ್ರು ಯಾರೂ ಇಲ್ಲಲ್ಲ ಜಿಲ್ಲೆಯೊಳಗೆ ಅನ್ನುವಂಥದ್ದು ನಮ್ಮವರು ಸ್ವಾಭಾವಿಕವಾಗಿ ಅವ್ರಿಗೆ ಕೊರಗಿದ್ದೆ. ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದೇ ನಾನು ಅದನ್ನೇ ಕೇಳಿ ಯಾಕೆ ಕೇಳಲ್ಲ, ನಾನು ಮಾಡಿದ್ದೆ ಕೇಳಿದ್ರೆ ನಿಮಗೆ ಕೇಳೋದು ಕಲ್ತಾರೆ, ನೀವು ಕೇಳಬೇಕು. ನಾ ಹೇಳಿದ್ದಂತ ನೀವೆಲ್ಲ ಬರೆಯಂಗಿಲ್ಲ, ನೀವು ನೋಡಿ ನೋಡಿ ಬರೀತೀರಿ. ಅದಕ್ಕೆ ವಿರೋಧ ಪಕ್ಷದಿಂದ ಅವ್ರು ಗಾಡಿಯೊಳಗೆ ಅಡ್ಡಾಡ್ತಾ ಇರ್ತಾರೆ ಏನೋ ಅಂತ ಫೇಸ್ಬುಕ್ನ ಹ್ಯಾಕ್ ಆಗ್ತದೆ. ಆ ಗಾಡಿ ನಂದಲ್ಲ, ಅದು ಸತ್ಯ. ಅದು ವಿರೋಧ ಪಕ್ಷದವ್ರದ್ದು ಅಲ್ಲ, ಅದು ಅದು ನನ್ನ ಸ್ನೇಹಿತರು ಅನಿಲ್ ಅನ್ನುವಂಥ ನಮ್ಮ ಸ್ನೇಹಿತರ ಅನಿಲ್ ಅವಳೆ ಅನ್ನುವಂಥ ಸ್ನೇಹಿತರು. ಅವರು ಈಗ ಯಾರು ಕಾಂಗ್ರೆಸ್ ಮುಖಂಡರಲ್ಲ, ಅವ್ರ ಕಡೆಗೆ ಪರಿಚಯ ಮಾಡ್ಯಾರ, ಅವ್ರ ಹೆಸರು ಮಾಡ್ಕೊಂಡಿಲ್ಲ ಅಷ್ಟೇ. ಅದು ಅನಿಲ್ ಅವಳೆ ಅನ್ನುವಂಥವ್ರದ್ದು ಇವತ್ತಿಗೆ ಕೊಂಡು ಹೋದ್ರೆ ಅವ್ರು ನಿಮ್ಗೆ ಸಿಕ್ಕೋದು. ಅವ್ರು ನನಗೆ ಎಮರ್ಜೆನ್ಸಿ ಎಲ್ಲೇ ಹೋಗಲಾಗಬೇಕಾಯ್ತು, ನನ್ನ ಗಾಡಿ ಇರಲಿಲ್ಲ, ಅದು ಸ್ವಲ್ಪ ಗಾಡಿ ನಿಮ್ಗೆ ಕೊಟ್ಟು ಕಳಿಸ್ರಿ, ಎಲ್ಲೇ ಒಂದು ಕಡೆ ಊರಿಗೆ ಹೋಗಬೇಕಾದ ಅರ್ಜೆಂಟ್ ಕೆಲಸ ಅಂತ ಕೊಟ್ಟು ಕಳಿಸ್ರಿ ಹೋಗಿದ್ದೆ. ಆಯ್ತು, 3rd ಕ್ಲಾಸಲ್ಲಿ ನಾನು, ಆಯ್ತು, ಸಣ್ಣವನು ಇಲ್ಲ. ಮತ್ತು ನಾನು ಏನಾದರೂ ಹಂಗೆ ಮಾಡಬೇಕಾಗಿತ್ತು ಅಂದ್ರೆ ನಾನೇ ಆಗ್ತೇನು. ದಡ್ಡ ಇಲ್ಲ, ಓಪನ್ ಆಗಿ ಯಾರಾದ್ರೆ ಇರೋ ಪಕ್ಷ ಗಾಡಿ ತೊಗೊಂಡು ಅಡ್ಡಿ ಸಿಕ್ಕೊಂಬಿಡೋಕೆ ಅದು ದಡ್ಡನೂ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು, ಎದುರು ಟಿಕೆ ಮಾಡೋಕೆ. ನಾನು ಇನ್ನೂತನ ಎಲ್ಲೆಲ್ಲೋ ಹುಡುಕಾಡಕ್ಕೆ ಏನೂ ಸಿಗಲಾಗಿದೆ, ಏನೂ ಸಿಗಲಾಗಿದೆ. ಸಣ್ಣವ ಇಂಥ ಯಾವರೇ ನಾನು ಹೇಳಿಲ್ಲ ಲಾಸ್ಟ್ ಟೈಮ್, ಅವ್ರು ಏನು ಮಾಡ್ತಾರೆ, ಅವ್ರ ಉದ್ಯೋಗ ಯಾರು ದುಡಿಯೋದ, ಅವ್ರ ಪಾರ್ಟ್ನರ್ ಯಾರು ಅಂತ ಲಾಸ್ಟ್ ಟೈಮ್ ಕಳ್ಸ್ಬಿಟ್ಟು ಹೇಳಿ. ನಾನು ಅದಕ್ಕೆ ಏನಾದರೂ ಕೌಂಟ್ರ್ ಕೊಡಬೇಕಾಗಿತ್ತು, ಅವ್ರು ಯಾರು ಕೊಟ್ಟಿಲ್ಲ ಅಲ್ಲ. ಅವ್ರ ಅಭಿಮಾನಿಗಳಿಗೆ ಕೊಡಲಿ, ಅವ್ರ ಕೊಡಲಿ, ಕೊಡಬೇಕಾಗಿ ಇಲ್ಲ. ನನಗೆ ಅವರು ನೋಡ್ರಿ ಅಸಲಿಗೆ ಅವರು ಇನ್ನೂ ತನ ಕರೆದೇ ಇಲ್ಲ, ಇನ್ನೂ ತನ ಹೇಳ್ಬಿಡ್ತೀನಿ, ನಾನು ಪೂರ ಹೇಳ್ಬಿಡ್ತೀನಿ, ಇನ್ನೂ ತನ ಕರೆದಿಲ್ಲ. ಮತ್ತು ಅವ್ರು ಭಾಳ ದೊಡ್ಡ ಸ್ಟಾರ್ ಪ್ರಚಾರಕರು, ಅವರೇ 108 ಮಂದಿಗೆ ಯಾರು ತೊಗೊಂಡಾಗ ಅವ್ರಿಗೆ ಮತ್ತೊಬ್ಬರು ಅವಶ್ಯಕತೆ ಬಿಡಾಗಿಲ್ಲ. ನಾನು ಕರೆದಿಲ್ಲ, ನಾನು ಹೋಗಂಗಿಲ್ಲ ಪ್ರಚಾರ. ಯಾಕಂದ್ರೆ ಅಷ್ಟು ಇದು ಲಜ್ಜಿಗೆಟ್ಟು ಅವ್ರು ಕರಿತಾರೆ ಕರಿತಾರೆ ಹರಿ ನೋಡ್ಬೇಕು ಹೋರಾಟ ನನಗೇನು ಇದು ಇಲ್ಲ. ಯಾಕಂದ್ರೆ ನಾನು ಬೇರೆ ಕ್ಷೇತ್ರಕ್ಕೆ ಕರೆದ, ನೀನು ಉಸ್ನೂರು ಬೆಳಗ್ಗೆ ಕರೆದಿದ್ರು, ಮತ್ತು ಉಸ್ನೂರು ಕರೆದಿದ್ರು, ನಾಮಪತ್ರ ಸಲ್ಲಿಸ್ಲಿಕ್ಕೆ ಬರೋದು ಹೋಗಿದ್ದೆ. ಅವ್ರಿಗೆ ಅವಶ್ಯಕತೆ ಇವ್ರ ಅವಶ್ಯಕತೆ ಇಲ್ಲ, ನಂದು ಅವಶ್ಯಕತೆ ಇಲ್ಲ, ನಾನು ಫಾಲೋವರ್ಸ್ ಅವಶ್ಯಕತೆನೂ ಇಲ್ಲ. ಅವತ್ತೇಗೆ ನಾನು ಫಾಲೋವರ್ಸ್ಗಳಿಗೆ ಯಾರು ಕರೆದಿಲ್ಲ, ನಾಮಿನೇಷನ್ ಕರೆದಿಲ್ಲ, ಮೀಟಿಂಗ್ ಕರೆದಿಲ್ಲ, ಕಚೇರಿ ಓಪನಿಂಗ್ ಕರೆದಿಲ್ಲ, ಎಲ್ಲಕ್ಕೂ ಕರೆದಿಲ್ಲ. ಅಂದ್ರೆ ನಾವ್ಯಾಕೆ ಹೋಗ್ಬೇಕು, ಏನು ಹರ್ಕತ್ತದ, ಏನು ಅವಶ್ಯಕತೆ ಇಲ್ಲ. ನಾವು ಬೇರೆ ಕಡೆ ನೀವು 8 ಕ್ಷೇತ್ರದಲ್ಲಿ 7 ಕ್ಷೇತ್ರ ಓಪನ್ ಆಗಿ ಕರಿತಿರ್ತಾರೆ, ಕೆಲವೊಂದು ಕಡೆ ಎಲ್ಲಿ ಕರಿತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ.
ಅಲ್ಲಿ ಬಿ ಜೆ ಪಿ ಮಾಡ್ತೀವಲ್ಲ, ಇಲ್ಲಿವರಿಗೆ ಅವಶ್ಯಕತೆ ಇಲ್ಲ, ಅವ್ರ ಶಕ್ತಿ ಭಾಳ ದೊಡ್ಡದೈತಿ, ಅವ್ರು ಸಿದ್ಧಶ್ರೀ ಬ್ಯಾಂಕ್ ಅದ, ಸ್ಟಾಫ್ ಅದ, ಅವ್ರೆಲ್ಲನೂ ಐತಿ ಅವ್ರಿಗೆ. ಅದಕ್ಕೆ ಅವ್ರಿಗೆ ನಮಗೆ ನಮ್ಮಿಂದ ಏನಾಗುತ್ತೆ, ಲಾಸ್ಟ್ ಟೈಮ್ ಹೇಳ್ಯಾರ ಅವ್ರಿಗೆ ನಮ್ಗೆ ಏನಾಗುತ್ತೆ ತಿಳಿಯಬೇಕು, ನೆನಪಿಲ್ಲ ಘೋಷಣೆಗಳಿರೋದು. ಅದಕ್ಕೆ ನಮ್ಮ ಅವಶ್ಯಕತೆ ಇಲ್ಲ ಅವ್ರಿಗೆ, ನಾವು ಯಾವ ಕೆಲಸ ಮಾಡೋಕ್ಕೂ ಮಾಡೋದಿಲ್ಲ, ನಿಮ್ಮ ಮುಂದೆ ಕರೆದ್ರು ಮಾಡೋದಿಲ್ಲ, ನಿಮ್ಗೆ ಯಾವುದೇ ಮುಖಂಡ ಬಂದು ಕರೆದ್ರು, ಯಾವುದೇ ದೊಡ್ಡ ಮುಖಂಡ ಕರೆದು ನಾನು ಬಂದು ಇಲ್ಲಿ ಬಿಜಾಪ್ ಕೆಲಸ ಮಾಡೋದು ಮಾಡೋದಿಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಯಾರು ಮನವರ್ಸ ಪ್ರಯತ್ನ ಮಾಡಿದ್ರು ಆಸೆ ಹಚ್ಚಿದ್ರು ಕೂಡ ಅದಕ್ಕೆ ನಾವು ಬಹು ಮನುಷ್ಯನೂ ಅಲ್ಲ. ಸರ್, ನಾನು ಅವ್ರಿಗೆ ಯಾರಿಗೆ ಪಾರ್ಟಿ ಬಿಟ್ಟು ಹೋಗೋ ಅಂತೇಳಿಲ್ಲ. ಅಲ್ಲ, ಹೋಗಿ ಗೌರ್ಮೆಂಟ್ ಸರ್ ಹೋಗಂತೇಳಿಲ್ಲ. ಅವ್ರು ಟಿಕೆಟ್ ಕೇಳಿದ್ರು, ಅವ್ರಿಗೆ ಎನ್ಎ ಅದಕ್ಕೆ ಅವ್ರು ಒಂದು ಏನೋ ನಿರ್ಧಾರ ತಗೊಂಡ್ರು, ನಮಗೂ ಆ ನಿರ್ಧಾರ ತಗೋಬೋದಿತ್ತು. ದೊಡ್ಡ ನಮ್ಗೆ ಇನ್ನೂ ಜನ ಬೇಕಿಲ್ಲ, ಅದು ಇನ್ನೂ ಕೇಳ್ತಾರೆ, ನಿಂದಿರ್ಬೇಕಾಗಿತ್ತು ರೀ, ನಾನು ಹಿಂಗೆ ಊಟ ಹಾಕಿ ಅಂತ ಹೇಳ್ತಾರೆ. ಅದು ನನಗೆ ಯಾಕೋ ಮನಸ್ಸು ಒಪ್ಪಿಲ್ಲ, ಯಾವುದೋ ಒಂದು ಕಾರಣಗಳಾಗಿ ಬಿಟ್ಟು ನಾನು ಯಾರೋ ಹಿರಿಯರ ಸಲಹೆ ಪಕ್ಷದವರ ಏನ ಆಸೆಗಳಿಗೆ ಯಾವ ಇವು ಕೊಟ್ಟಿಲ್ಲ, ನನಗೇನು ಆಶ್ವಾಸನೆ ಕೊಟ್ಟಿಲ್ಲ. ಮತ್ತು ನಾನೇನು ಆಶ್ವಾಸನೆಗೆ ಕೊಡಲಿ ಮಾಡಲಿ ಅಂತ ನಿರೀಕ್ಷೆ ಮಾಡೋಕ್ಕೆ ವ್ಯಕ್ತಿನೂ ಅಲ್ಲ. ಯಾಕಂದರೆ ಅಂಥವೆಲ್ಲ ನಿರೀಕ್ಷೆ ಮಾಡಿದರೆ ನಾನು ಈಗಾಗಲೇ ಪಕ್ಷೇತರನೋ ಅಥವಾ ಬೇರೆ ಪಾರ್ಟಿಯೋ ಎಲ್ಲ ಅವಕಾಶಗಳಿದ್ದು ಹೋಗಿ ಸ್ಪರ್ಧೆ ಮಾಡ್ತಿದ್ದೆ. ಬಟ್ ನಮ್ಮ ಕೆಲವೊಂದು ಹಿಂದಿನ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲಾರ ಬಿಟ್ಟಕ್ಕೆ ಅವರು ರಾಜೀನಾಮೆ ಕೊಟ್ಟು ಬೇರೆ ಸ್ಪರ್ಧೆ ಮಾಡಿದ್ರು, ನಮ್ಮ ಪಾರ್ಟಿಯವರನ್ನ ಹೊರಗೆ ಹಾಕಿದೆಯೋ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಮೊನ್ನೆ ಅವರು ಪ್ರೆಸ್ ಮೀಟ್ನ ಮಾತಾಡಿರಲ್ಲ, ಅವರು ನಿಮ್ಮ ಮತ್ತೆ ಇನ್ನೂ ನಾಳೆ ಮಾತಾಡ್ಬೋದು, ಅವ್ರದ್ದವರೇ ಹೇಳ್ತಾರೆ, ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಿಲ್ಲ, ಅವ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಈ ರೀತಿ ಇರೋದ್ರಿಂದ ನಾನು ಇಲ್ಲಿ ಏನು ಅವಶ್ಯಕತೆ ಇಲ್ಲ, ಇಲ್ಲಿ ನಾನು ಅವ್ರು ಕರೆದಿಲ್ಲ, ನಾವು ಹೋಗುವಂಥದ್ದು ಪ್ರಶ್ನೆಯೇ ಬರೋಂಗಿಲ್ಲ. ಮತ್ತು ಅಕಸ್ಮಾತ್ ಮುಂದೆ ಯಾರಿಗೆ ಬಂದು ನೀವು ಹೇಳಿದಂತ ಕರಿಲಾಕೆ ಬಂದರೂ ನಾವು ಹೋಗಲ್ಲ, ಈ ನಿರ್ಧಾರ ಮಾಡಿಬಿಟ್ಟು ನಾನು ಇಲ್ಲಿವರೆಗೆ ಏನು ಮಾಡಿ. ಯಾಕಂದ್ರೆ ಚುನಾವಣೆ ಶುರುವಾಯಿತು, 8-9 ದಿವಸ ಆಯಿತು, ಬೇರೆಯವರು ಎಲ್ಲ ಕೂಡ ಕರೆದಾರೆ, ಎಲ್ಲ ಕಡೆ ಹೋಗಿ ಮತ್ತು ಆ ಮನುಷ್ಯನಿಗೆ ಅಷ್ಟು ದಿಮಾಗಿ ತಕ್ಕ ನಮ್ಮದೇ ಕೆಲಸ ಬಿಟ್ಟು ದಿಮಾಗಿ ಮುಂದಾಗ ಅದು ಅವಶ್ಯಕತೆ ಇಲ್ಲ. ಪಂಚಾಯತ್ ವ್ಯಕ್ತಿ ಎಲ್ಲ ಭಾಳ ದೊಡ್ಡದು ಬರ್ತದೆ ನಮಗೂ, ಅದಿಲ್ಲ ಹಂಗಿಲ್ಲ. ಅದಕ್ಕೆ ನಾನು ಪಾರ್ಟಿಯವ್ರು ಉಳ್ಕೊಂಡಿದ್ದೆ, ಇಲ್ಲ ನಾನು ಅವಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಿದ್ದೆ, ಏನಾದರೂ ಒಂದು ಹಕ್ಕಿ ಕೊಡ್ತಿದ್ದೆ, ಅದು ಕೊಡಕ್ಕೆ ಹೋಗಿಲ್ಲ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೈ ಆಪ್ಕೆ ಲಿಯೆ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9722955999 or 8050828793. ಬಿಜೆಪಿ ಬಿಟ್ಟೆ ಬೇರೆ ಕಡೆ ಪ್ರಚಾರ ಹೋಗ್ತೀನಿ ಬಿಜೆಪಿ. ಅದು ಬಿಜೆಪಿಗಿಲ್ಲಿವರು ಬಿಜೆಪಿಗಿಲ್ಲ ಅವಶ್ಯಕತೆ ಏನಿಲ್ಲ, ಅವಶ್ಯಕತೆ ಏನಿಲ್ಲ. ನಮ್ದು ನಮ್ದು ಇಷ್ಟು ದೊಡ್ಡ ಸಂಖ್ಯೆ ಫಾಲೋವರ್ಸ್ ಅದರ, ನಮ್ಮ ಬೆಂಬಲಿಗರದಾರ, ಒಂದು ಸಮಾಜದ ಇಷ್ಟೆಲ್ಲ ಇಲ್ಲಿ ಬೇಡಿಕೆ ಇಟ್ಟಿದ್ರು, ಆ ಸಮಾಜದಲ್ಲಿ ನಾನು ಇದ್ದೀನಿ. ಇಷ್ಟು ಎಲ್ಲ ಗೊತ್ತಿದ್ರು ಯಾರೂ ನನಗೆ ಕರಿತಾ ಇಲ್ಲ ಅಂದ್ರೆ, ಮಾತಾಡ್ತಾ ಇಲ್ಲ ಅಂದ್ರೆ, ಅಭ್ಯರ್ಥಿ ಮಾತಾಡ್ತಾ ಇಲ್ಲ ಅಂದ್ರೆ ನಾನು ಯಾಕೆ ಹೋಗ್ಬೇಕು ರೀ? ನಾನೇನು ಖಾಲಿ ಇಲ್ಲ, ನಾನೊಬ್ಬ ಎಕ್ಸ್ ಮಿನಿಸ್ಟರ್ ಕೆಲಸ ಮಾಡಿದ್ದೆ ಈ ಜಿಲ್ಲೆಗೆ. ಒಂದ್ಸಲ ಸರ ಕರೆದ್ರೆ ಹೋಗೋದ್ರಿ ಸರ್, ತಿಳಿನಲ್ಲ ಸರ್, ಮುಗಿತದ ಟೈಮ್ ಲಿಮಿಟ್. ನಿನ್ನಿಂದ ನೋಡಿದೆ ನಾನು, ನಿನ್ನಿಂದ ಮನೆಯಿಂದ ನೋಡಿದ್ದೆ, ನಿನ್ನೆ ಅಮಾಚಿತ್ತೆ ನೀವು ಕರೀಲಿಲ್ಲ. ಅದು ನಿಮ್ಮ ವೈಯಕ್ತಿಕ ನಿಮ್ಮ ವೈಯಕ್ತಿಕ ಬೇಡಿಕೆ ಇದ್ರೆ ಅದನ್ನು ನಾನು ಉತ್ತರ ಕೊಡ್ತೀನಿ ನಿಮಗೆ. ನೀವು ಭಾಳ ಆಸಕ್ತಿ ಇದ್ದಂಗೆ ಕಾಣಿಸೋದ್ರ ಬಗ್ಗೆ ಸರ್, ಆಮೇಲೆ ವೈಯಕ್ತಿಕ ಕೇಳಿ ಸರ್. ಪ್ರೆಸ್ ಮೀಟ್ ಅದು ಪ್ರೆಸ್ ಮೀಟ್ ಪತ್ರಕರ್ತರಾಗಿ ಮಾತಾಡಿದ್ರೆ ವೈಯಕ್ತಿಕ ಮಾತಾಡಿ, ಯಾರು ಮಾತಾಡಿ ಕಾರ್ಯಕರ್ತರಾಗಿ ಮಾತಾಡಿದ್ರಿ. ಮಾಡಿ ಮಾಡಿ ನಮ್ಮ ಆಶಯ ಅಂದ್ರೆ ಮಾತಾಡ್ದೆ. ಅವ್ರು ಮರ್ತೀರಿ, ನಾ ಏನ್ ಹೇಳತ್ತೀನಿ, ನಾನು ಓಟ್ ಹಾಕ್ರಿ ಬೇಡ ಹೇಳತ್ತಿಲ್ಲ. ನಮ್ಮ ಈಗಿನ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು, ಒಬ್ಬ ಅಭ್ಯರ್ಥಿ ಘೋಷಣೆ ಆದ ನಂತರ ಇದ್ದವ್ರು ಎಲ್ಲ ಕರ್ಕೊಂಡು ಕೆಲಸ ಮಾಡಬೇಕಾಗಿತ್ತು, ಕರ್ಕೊಂಡು ಮಾಡಬೇಕಾಗಿತ್ತ. ನಾನು 2 ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆರಾಮಿದ್ದೀನಿ ಇಲ್ಲಿ, ಏನು ಸಣ್ಣ ಹುಡುಗಾಟ ಕೆಲಸ ಅಲ್ಲ. ಮತ್ತು ನನಗೆ ಅವಸ್ ಬೇರೆಯವ್ರು ಅದು ಹೇಳಿದ್ರು, ನೀನು ಬೆಳ್ಳುಗರು ಕರೆದ್ರು, ಘೋಷಣವ್ರು ಕರೆದ್ರು, ಇಲ್ಲಿಯವ್ರಿಗೆ ಫೋನ್ ಹಚ್ಚಿ ಬರ್ರಿ ಪ್ರಚಾರಕ್ಕೆ ಹಾಕ್ತಾರೆ, ಎಲ್ಲಿ ಕರಿತಲ್ಲಿ ಹೋಗ್ತೀನಿ. ಮತ್ತು ಇವ್ರಿಗೆ ದಿಮಾಕದ ಇವ್ರು ಯಾಕೆ ಕರಿಬೇಕಂದ್ರೆ ಬಿಡಲಿ, ಇನ್ನು ಮುಂದೆ ಹೋಗಂಗಿಲ್ಲ, ಇನ್ನು ಮುಂದೆ ಹೋಗುವಂಥ ಪ್ರಶ್ನೆನೇ ಬೆಳಗಿಲ್ಲ. ಯಾಕಂದ್ರೆ ಅಷ್ಟು ತೀರಾ ಇದ್ರ ಲೆವೆಲ್ದಾಗ ಹೋಗಿ ನಾನು ಚುನಾವಣೆ ಮಾಡಬೇಕನ್ನೋದಿಲ್ಲ. ನಾನು ಸ್ವತಂತ್ರ ಈ ಕ್ಷೇತ್ರದಾಗ, ನಮ್ಮ ಫಾಲೋವರ್ಸು ಸ್ವತಂತ್ರ ಅದಾರ. ಬಿ ಜೆ ಪಿ ಬಂತದ್ದು ನಾನು ಹೇಳಿ ಬಾಗೇವಾಡಿ ಹೋಗಿದ್ದೆ, ಈ ಸಿಂಧಿಗೆ ಹೋಗಿನಿ, ಇಂಡಿಗೆ ಹೊಂಟಿ, ನಾಳೆ ನಾಡಿದ್ದು ಮುದ್ದೇವಳಕ್ಕೆ ಹೋಗ್ತೀನಿ, ಎಲ್ಲಿ ಕರೀತಾರೆ ಹೋಗ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ. ಸಂಬಂಧ ಐತಿ ಅಲ್ಲ ಹೇಳತ್ತಿಲ್ಲ, ನಾನು ಇಲ್ಲಿ ಕೆಲಸಕ್ಕೆ ಹೋಗಿ ಅವಶ್ಯಕತೆ ಅಂದ್ರೆ ನಾನು ಹೋಗಂಗಿಲ್ಲ, ಇದು ಹೇಳತ್ತೀನಿ. ಸರ್, ಈಗ 30 ವರ್ಷಕ್ಕಿಂತ ಹೆಚ್ಚು ಕಾಲ ದುಡಿದವರು, ಜಗದೀಶ್ ಶೆಟ್ಟರ್ ಇರಲಿ, ಸೌದಿ ಅವರು ಇರಲಿ, ಅವ್ರ ಪಕ್ಷ ಬಿಟ್ಟು ಅದು ನಿಮ್ಗೆ ನಿಮ್ಮ ವೈಯಕ್ತಿಕವಾಗಿ ಅದು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿರೋ ಇಲ್ಲ?
ಜಗದೀಶ್ ಶೆಟ್ಟರು ಅವ್ರ ನಿರ್ಧಾರ ಅವ್ರ ಲೆವೆಲ್ ನಾನು ಅಲ್ಲ, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆದವರು. ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿಯಾಗಿ ಅವರು ದೊಡ್ಡ ಲೆವೆಲ್ದಾಗ ಹೋಗ್ಯಾರ. ಅವ್ರ ಪುತ್ರ ಯಡಿಯೂರಪ್ಪನವರು ಅವರು ಇದೇ ಮಾತಾಡತ್ತಲ್ಲ, ಏನ ಮೀಡಿಯಾದಾಗ ನೋಡ್ತಿರಲ್ಲ, ಯಾಕೆ ಬಗ್ಗೆ ಚರ್ಚೆ ಸರ್ ಸ್ಟಾರ್ಟಿಂಗ್ ಹೇಳಿನಿ ಅಲ್ಲ ಸ್ಟಾರ್ಟಿಂಗ್ ಹೇಳಿನಿ. ನನಗೆ ನಿರೀಕ್ಷೆ ಇತ್ತು, ನನಗೆ ನಿರೀಕ್ಷೆ ತಕ್ಕ ನನಗೆ ಇದು ಆಗಿಲ್ಲ, ನನಗದು ತೊಂದರೆ ಆಯ್ತು. ನಮ್ಮ ಮನಸ್ಸಿಗೆ ನನ್ನ ನಿರೀಕ್ಷೆ ವಿಷಯ ಆಗಿಲ್ಲ ತಿಳಿನ ಎಲ್ಲ ಒಂದು ಕಡೆ. ಈಗ ಜಗದೀಶ್ ಶೆಟ್ಟರು ಲಕ್ಷ್ಮಣ ಸವದಿ ಪರಿಸ್ಥಿತಿನೇ ಅಪ್ಪಟ ಶೆಟ್ಟಿ ಅಲ್ಲ, ಅವ್ರಿಗಾದ ಅನ್ಯಾಯ ನಿಮಗೂ ಆಗಿದೆ ಸರ್. ಪಕ್ಷ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅನ್ನುವಂಥದ್ದು. ಇಷ್ಟಾದರೂ ನಾನು ಇಲ್ಲಿಯದೀನಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ. ನಾನು ಎಲ್ಲ ರೀತಿಯ ಚಟುವಟಿಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ಆದರೂ ಅವ್ರಿಗೆ ನನಗೆ ಮಾತಾಡಿಸಲಿ, ನನಗೆ ಕರೀಲಿ, ನನಗೇನಾದರೂ ಆಶ್ವಾಸನೆ ಕೊಡಲು ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ನಾನು ಭಾರತೀಯ ಜನತಾ ಪಕ್ಷ ಭಾಳ ಪ್ರಾಮಾಣಿಕವಾಗಿ ಕಾರ್ಯಕರ್ತನ ಕೆಲಸ ಪ್ರಾರಂಭ ಮಾಡಿದ್ದೆ. ಕೆಲಸಕ್ಕೆ ಬಂದಾಗ ನಾ ಏನು MLA ಆಗಬೇಕು ನಿರೀಕ್ಷೆ ಇರಲಿಲ್ಲ. ಏನೋ ನನ್ನ ಸುದೈವ, ನನ್ನ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಎಲ್ಲ ಬೆಂಬಲ ಕೊಟ್ಟರು, ಪಕ್ಷ ಅವಕಾಶ ಮಾಡಿಕೊಟ್ಟು MLA ಮಂತ್ರಿ ಆಗಿದ್ದೆ. ಆದರೆ ನನ್ನ ಗುರಿ ಪಾರ್ಟಿಗಳು ಬಂದು MLA ಆಗಬೇಕು, ಮಂತ್ರಿ ಆಗಬೇಕು. ಯಾರು ನಮ್ಮ ಮನೆಯಾಗ ಹಿಂದಕ್ಕೆ ಎರಡು ವರ್ಷ ನಿಂತು ಬಿದ್ದಿದ್ರು, ಅವ್ರು ಆಚೆ ತೀರಿಸ್ಬೇಕಂತ ಕೆಲವರು ಬಂದಿರ್ತಾರೆ. ಹಾಗೇನು ನಂದಿಲ್ಲ, ಪಕ್ಷನೇ ನಂದು ನಂಬ್ಕೊಂಡು ದೇಶ ಮೊದಲು ಅನ್ನುವಂಥದ್ದು ಏನಿದೆ ಘೋಷಣೆ ಇತ್ತು ಅದು ನಂಬ್ಕೊಂಡು ನಾನು ಪಾರ್ಟಿ ಬಂದಿದ್ದೀನಿ. ಏನು ಹೇಳಿದ್ ಸರ್, ಯಾರು ನಾನು ಮಾತಾಡ್ಸಕ್ ಹೋಗಿಲ್ಲ, ನಾನು ಕೇಳಕ್ ಹೋಗಿಲ್ಲ ಅವರಿಗೆ. ಏನು MLC ಮಾಡ್ತೀನಿ ಅಂತ ಹೇಳಿಲ್ಲ, ಅವ್ರು ಬರ್ದು ಹೇಳಿಲ್ಲ, ನಾನು ಕೇಳಕ್ ಹೋಗಿಲ್ಲ. ಇದು ಎಲೆಕ್ಷನ್ ಮುಗಿದ ನಂತರ ಷರತ್ತು, ಯಾವುದೇ ಷರತ್ತು ಇನ್ನೂವರೆಗೆ ಒಂದು ನನಗೆ ಯಾವ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಯಾರು ಫೋನ್ ಮಾಡಿಲ್ಲ. ಏನಪ್ಪ ನಿಮ್ಗೆ ಹಿಂಗಾಗ್ಯದ ಸಮಾಧಾನ ಮಾಡೋಕ್ಕೂ ಯಾರು ಪ್ರಯತ್ನ ಮಾಡಿ ಅದು ಅವಶ್ಯಕತೆ ಇಲ್ಲ. ಆ ನಿರೀಕ್ಷೆ ನಾನು ಒಬ್ಬ ಕಾರ್ಯಕರ್ತರಿಗೆ ಇಂಥವ್ರ ನಿರೀಕ್ಷೆಗಳು ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋನಿಗೆ ಯಾರೇ ಫೋನ್ ಹಚ್ಚಲಿ ಸಮಾಧಾನ ಮಾಡಲಿ ಅನ್ನುವಂಥದ್ದು ಅಷ್ಟು ಕರ್ಟಸಿ ವಯಸ್ಸವನ ಅಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾ ಸರ್ ನನ್ನ ಸ್ವಭಾವ ಹೆಂಗನು, ನಾನು ಯಾರೇ ಬಂದು ರಬ್ಬಿಸ್ಲಿ, ಯಾರು ಬಂದ್ರೆ ಯಾರು ಸಣ್ಣವ ಏನಲ್ಲ, ನಮ್ಮ ಮನಸ್ಸಾಗಿ ವಿಚಾರ ಮಾಡಿ ಎಲ್ಲ ರೀತಿ ಪ್ರಯತ್ನ ಮಾಡಿ 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 ಇಲ್ಲೇ ಕೆಲಸ ಮಾಡಿಸ್ಬೇಕು ಅನ್ನಿಸ್ತು, ಇಲ್ಲೇ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿ ಅಷ್ಟೇ. ಅದಕ್ಕೆ ನಾನು ಕಾರಣ ಅಲ್ಲ, ಅದನ್ನ ಯಾರು ಪಕ್ಷಿಗಳು ಮಾಡಬೇಕು ಅನ್ನುವಂಥ ಅವ್ರಿಗೆ ಬಿಟ್ಟಿದ್ದು. ನನ್ನ ಹಿತೈಷಿಗಳು ನನ್ನ ಹಿತೈಷಿಗಳು ನನ್ನ ಬೆಂಬಲಿಗರು ನನ್ನ ಕಾರ್ಯಕರ್ತರು ಗೊತ್ತಿಗೆ ನನ್ನ ಜೊತೆ ನಿಲ್ಲಾರು ಬರ್ತೀವಿ. ನನ್ನ ಬಿಟ್ಟು ಯಾರೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಕೆಲವು ಪದಾಧಿಕಾರಿಗಳದ ಅನಿವಾರ್ಯವಾಗಿ ಅವರು ಕಾರ್ಯಚಟುವಲ್ಲಿ ಭಾಗವಹಿಸ್ಬೇಕಾಗ್ತದ, ಕರೆದಿರ್ತಾರ ಹೋಗಿರ್ತಾರ. ಅದು ನನ್ ಬಿಟ್ಟು ಹೋಗಿಲ್ಲ ಅವರು. ಅವರು ಪಾರ್ಟಿದ ಏನೋ ಜವಾಬ್ದಾರಿ ಇದ್ದವರು, ಪಾರ್ಟಿ ಕೆಲಸ ಮಾಡ್ಬೇಕಂತ ಅವ್ರಿಗೆ ಹೋಗಿರ್ತಾರೆ. ಕೆಲವ್ರು ಜವಾಬ್ದಾರಿ ಇಲ್ಲದವ್ರು ಯಾರು ಎಲ್ಲಿ ಹೋಗಿಲ್ಲ, ಅವ್ರು ಕರೆದಿಲ್ಲ, ಅವ್ರು ಎಲ್ಲಿ ಹೋಗಂಗಿಲ್ಲ. ಮುಂದಿನವ್ರು ಎಲ್ಲಿ ಅದು ನಾಳೆ ಯಾರು ಜಿಲ್ಲಾಧ್ಯಕ್ಷರು ಪಾರ್ಟಿ ಮೀಟಿಂಗ್ ಕರೀತಾರೆ ಅವಾಗ ಕೇಳೋದು, ನನಗೆ ಕೇಳೋದಲ್ಲ ಅವ್ರು ಹೇಳ್ತಾರೆ. ಅಭಿಮಾನಿಗಳು ನನ್ನ ಜೊತೆನೇ ಅದ್ರ ಎಲ್ಲಿ ಹೋಗಿಲ್ಲ ಅವ್ರು ಬಿಟ್ಟು. ಸರ್ ಬೆಳ್ಳುಂಬಿ ಪಕ್ಷ ಬಿಟ್ಟು ಹೋದ್ರು, JDS ನಿಂತರು, ಮತ್ತೆ ಅವ್ರು ವಾಪಸ್ BJP ಕರ್ಕೊಂಡು ಟಿಕೆಟ್ ಕೊಟ್ರು. ಎದ್ದಾಳ ಪಕ್ಷದಿಂದ ಕಿತ್ತ ಹಾಕಿದ್ರು ತಗೊಂಡ್ರು, ನಿಮ್ ಪಕ್ಷ ಎಂದೂ ಬಿಟ್ಟಿಲ್ಲ, ಮತ್ತೆ ನಿಮ್ಮ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅದು ಯಾವ ರೀತಿ ಇದನ್ನು ಸರ್ ಇದನ್ನು ನಾಳೆ ಎಲ್ಲ ಮುಖಂಡರು ಈ ಪ್ರವಾಸ ಪ್ರಾರಂಭ ಆಗ ಹೋತೆ ಗುಡಲ ಅಂದ್ಕೊಳ್ಳಿನಿ. ಅವ್ರು ಕೇಳಲ್ಲ ಯಾಕೆ ಹಿಂಗ ರೀ ನಿಮ್ಮ ಪಕ್ಷದಾಗ ಅಂತ ಅವ್ರಿಗೆ ಅಧ್ಯಕ್ಷರು ಉತ್ತರ ಅಂತ ಅದು ನಾವು ಉತ್ತರ ಕೊಡಕ್ಕೆ ಇರ್ತಾವ. ಅವರು ಪ್ರೆಸ್ ಮೀಟ್ ಇರ್ತಾವ, ಅವರು ಹೇಳ್ತಾರೆ ಉತ್ತರ ಕೊಡಿ. ಏನು ಹೇಳಕ್ ಬರಂಗಿಲ್ಲ, ಏನು ಹೇಳಕ್ ಬರಂಗಿಲ್ಲ ಅದ್ರ ಬಗ್ಗೆ. ನಾನು ಜವಾಬ್ದಾರಿ ಪಕ್ಷದಿಲ್ಲ, ನಾನು ವೈಯಕ್ತಿಕ. ನಾನು ಭಾಳ ಸಲ ನೀವೆಲ್ಲ ಬಂದಾಗ ನಾನು ಸ್ವಲ್ಪ ಸಮಯ ಕೊಡ್ರಿ, ನಾನು ಎಲ್ಲ ಕೇಳ್ಕೊಂಡು ಅಭಿಮಾನಿ ಕೇಳ್ಕೊಂಡು ಇದು ಮಾಡಿ ಉತ್ತರ ನಿಮ್ಗೆ ಹೇಳ್ತೀನಿ ಅಂದಿದೆ. ಅದೇ ಕರ್ದಿನ ಅಷ್ಟೇ. ಅವರು ಅವ್ರ ದೌರ್ಬಲ್ಯ ಅಲ್ಲ, ಅವ್ರು ಏನಾಗಿ ತಿಳ್ಕೊಳ್ಳಕ್ಕೆ ಅವ್ರಿಗೆ ತಿಳ್ಕೊತಾರ ನಾ ಮಾಡಿಲ್ಲ, ಮತ್ತು ಅವ್ರಿಗೆ ಪ್ಲೀಸ್ ಮಾಡೋಕ್ಕೂ ಮಾಡಿಲ್ಲ. ನಾನು ನನ್ನ ಮನಸ್ಸು ಏನು ಹೇಳೋದು ನಾ ಮಾಡಿದ್ದೆ ಸರ್. ನಾನು ಯಾವಾಗಲೂ ನನ್ನ ಮನಸ್ಸು ಏನು ಹೇಳ್ತಾ ಕೆಲಸ ಮಾಡ್ತೀನಿ, ಇದೊಂದು ಗೊತ್ತಿರಲಿ. ನನಗೆ ದಿನ ರಾತ್ರಿ ಪ್ರೆಸ್ ಮೀಟ್ ಕರಿಬೇಕನ್ನಿಸು ಪ್ರೆಸ್ ಮೀಟ್ ಕರೆದು ನನಗೇನು ಯಾರೇನು ನನ್ನ ಮನಸ್ಸು ಯಾವಾಗಲೂ ಹುಟ್ಟದ ಹಿಡ್ಕೊಂಡು ದೊಡ್ಡವಾಗಿ ಇಟ್ಟವರಿಗೆ ಏನು ರಾಜಕಾರಣ ಇಲ್ಲ, ವೈಯಕ್ತಿಕ ಜೀವನ. ನನ್ನ ಮನಸ್ಸು ಏನು ಅಂತ ಮಾಡ್ತೀನಿ, ಯಾರದೇ ನಿರೀಕ್ಷೆ ಆಡ್ ಸಣ್ಣವಿಲ್ಲ. ನಾನು ನನ್ನ ತಮ್ಮ ಶಕ್ತಿ ನೋಡಿ ನಾನು ಬೆನ್ನತ್ತಾರೆ ಸರ್, ಇಲ್ಲ ಸುಮ್ಮನೆ ಬೆನ್ನತ್ತಿದ್ದಿಲ್ಲ. ಅಧಿಕಾರಿಗಳು 10 ವರ್ಷ ಇದ್ದಿದ್ರು 100,000-1,000 ಜನ ಕಾರ್ಯಕರ್ತರ ಜೊತೆ ಅದರ ಅಂದ್ರೆ ನನ್ನ ಮ್ಯಾಗ ವಿಶ್ವಾಸ ಇಟ್ಟೇ ಬೆನ್ನತ್ತಿದ್ದಾರೆ. ಅಧಿಕಾರ ಸಂಬಂಧ ಬೆನ್ನತ್ತಿಲ್ಲ, ನಂದು ಎದುರು ಸಂಬಂಧ ನಾ ಧೈರ್ಯದ ಮದಿನಿ ತಿಳ್ಕೊಂಡೇ ಬೆನ್ನತ್ತಿರ, ನಾ ಧೈರ್ಯನ ಇಟ್ಕೊಂಡಿದ್ದೀನಿ. ಮುಂದಿನ ಕೂಡ ನನ್ನ ಧೈರ್ಯ ಕಂಟಿನ್ಯೂ ಆಗ್ತದೆ. ಮುಂದಿನ ಸಲ ತಪ್ಪಂದ್ರೆ ಅವಾಗ ಹೇಳ್ತೀನಿ ಸಾಕಿ. ಅದು ಮುಂದೆ ಬಂದು ಶಿವಾಯ ನೋಡ್ರಿ ಒಳಗೊಮ್ಮೆ ಹೇಳ್ತೀನಿ ಕೇಳ್ರಿ. ಇಲ್ಲ ಒಂದ್ ಮಿನಿಟ್ ನೀ ಏನು ಉತ್ತರ ಬಯಸಿ ನನಗೆ ಗೊತ್ತಾನ ಹೇಳಂಗಿಲ್ಲ. ಒಂದ್ ಮಿನಿಟ್ ಕೇಳ್ರಿ,
ನನಗೊಂದು ಸಲ ಎಷ್ಟು ಬೇಸರ ಆಗಿದ್ದ ಮನಸ್ಸಿಗೆ ನಾನು ಸುಮ್ಮನೆ ನಾನು ಜೀವನದಾಗ ನನಗೆ ಯಾರ್ಯಾರಿಗೆ ಉಳ್ಕಿರೋ ರಾಜಕಾರಣಿ ಕಳ್ಳೆ ಕಣ್ಣಾನಿ ಇರ್ತಿರೋದು ಅಳೋದು ದುಃಖ ಪಡಿಸೋದು ನನ್ನ ಜೀವನ ನಾನು ಅಳೋದು ದುಃಖ ಪಡೋದು ಮಾಡೋಕ್ಕಾಗಲ್ಲ ನನ್ನ ಇಲ್ಲೇನ ನಾನು ಧೈರ್ಯದ ಮಧ್ಯೆ ಕೆಟ್ಟಿದ್ದೀನ ಎಂದ್ರೆ ಹತ್ತು ದೊಡ್ಡ್ರೇನೆ ಇಲ್ಲೇ ರೀ ನನಗೂ ಮನಸ್ಸಿನಾಗ ಅನಿಸ್ತು ಸಲ ರಾಜಕಾರಣ ವ್ಯವಸ್ಥೆಯಿಂದ ಹೊರಗೆ ಹೋಗಬೇಕು ಅಂತ ಅನ್ಸಾಕಿತ್ತು ಇಲ್ಲ ನನಗೆ ಅವರು ಏನೋ ಇಷ್ಟು ಶೋರ್ಟ್ಸ್ ಮಾಡ್ಕೊತ ಬಂದೀವಿ ಇಷ್ಟೆಲ್ಲ ಫಾಲೋವರ್ಸ್ ಅದರ ಇಷ್ಟು ಅಭಿಮಾನಿಗಳಾದ್ರೆ ನಾನು ಒಬ್ಬನೇ ನಿರ್ಧಾರ ತೊಗೊಂಡ್ರೆ ಮತ್ತು ಬೇರೆಯವ್ರಿಗೆಲ್ಲ ಹಿನ್ನಡೆ ಯಾಕಂತ ತೊಂದರೆ ಯಾಕಂತ ತಿಳ್ಕೊಂಡು ಇತ್ತು ನಾನು ಅದೇನು ಇಲ್ಲ ನನಗೆಲ್ಲ ಆದ್ರೆ ನನಗೆ ಯಾರಾದರೂ ಸಂತೈಸ್ಬೇಕು ಸಮಾಧಾನ ಮಾಡ್ಬೇಕು ತಕ್ಷ ನಾನು ಅವತ್ತು ಮೊದಲು ಸರ್ ಬದ್ರಾಣಿ ಚಿರಾಣಿ ರಾಜೀನಾಮೆ ಕೊಡ್ತೀನಿ ಅಂದ್ರೆ ನನ್ನ ಮನೆಗೂ ಬಂದು ಬರ್ಬೋದಾಗಿತ್ತು ಎರಡು ಮೂರು ಸುತ್ತಿನ ಅಭಿಮಾನಿಗಳ ಸಭೆಯನ್ನು ಕರೆದು ಅದೇ ಹೇಳಿ ಸರ್ ಕೆಲವೊಬ್ಬರು ಒಂದೇ ಥರ ಅಭಿಪ್ರಾಯ ಬರಲಿಲ್ಲ ಕೆಲವರು ಬೇರೆ ಪಾರ್ಟಿ ಸೇರಿ ಸ್ಪರ್ಧೆ ಮಾಡಿ ಅಂತ ಕೆಲವೊಬ್ಬರು ಸಲಹೆ ಕೊಟ್ಟರು ಕೆಲವೊಬ್ಬರು ಏನದ ಇಲ್ಲ ಪಕ್ಷೇತರವಾಗಿ ಮಾಡಿಬಿಡೋಣ ಅನ್ನೋದು ಭಾಳಷ್ಟು ಮಂದಿಯದು ಹೆಚ್ಚು ಬಹುತೇಕ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರದು ಪಕ್ಷೇತರ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಕೆಲವರು ನನ್ನ ಜೊತೆ ಭಾಳ ದಿವಸದಿಂದ ಕೆಲಸ ಮಾಡಿದ್ರು ಬೇಡ್ರಿ ಈ ವರ್ಷ ಪಾರ್ಟಿಯಾಗಿ ಇದ್ದೀವಿ ಯಾಕೆ ಬಿಡ್ತೀರಿ ಅವ್ರಿಗೆ ನೀವು ಸರಿ ಇಲ್ಲ ಯಾಕಂದ್ರೆ ಇಷ್ಟು ಬಿಡಿ ಕೆಲಸ ಮಾಡೋದು ಬೇರೆ ಕಡೆ ಕೆಲಸ ಮಾಡಿರಿ ಮಾಡೋಣ ಅಂತ ಅನ್ನುವಂಥ ಸಲಹೆ ಈ ರೀತಿ ಆಗೋದ್ರಲ್ಲಿ ನನ್ನ ಮನಸ್ಸು ವಿಚಾರ ಮಾಡಿಕೊಂಡೆ ಏನು 20-30 ವರ್ಷ ಮಾಡ್ಕೊತ ಬಂದೀವಿ ಇನ್ನು ಎರಡನೇ ಸಲ ನೀನು ಅನ್ಯಾಯ ಆಗ್ಯದ ತೊಂದರೆ ಆಗ್ಯದ ಮನಸ್ಸಿಗೆ ನೋವು ಆಗ್ಯದೆ ಇಲ್ಲ ನನಗೆಲ್ಲ ಸ್ವಾಭಾವಿಕವಾಗಿ ಎಲ್ಲರಿಗೂ ಆಗ್ತದೆ ನನಗೆ ಆಗ್ತದೆ ಎಲ್ಲರಿಗೂ ಟಿಕೆಟ್ ತಪ್ಪನ ಆಗೋದೆ ಎಲೆಕ್ಷನ್ ಎತ್ತಿ ಬಿಡೋಣ ಆಗೋದೆ ಎಲ್ಲರೇ ಆಗೋದೆ ನನಗೂ ಕೂಡ ಆಯಿತು ಎರಡು ವರ್ಷ ನಾನು ಯೋಚನೆ ಮಾಡಿದೆ ಎರಡು ಮೂರು ಸುತ್ತು ನನ್ನ ಎಲ್ಲ ಜೊತೆಯ ನನ್ನ ಜೊತೆ ನನ್ನ ಸ್ನೇಹಿತರೆಲ್ಲ ಸಭೆ ಕರೆದು ಎಲ್ಲರೂ ಕೂಡ ಹೇಳಿದೆ ದೊಡ್ಡ ಪ್ರಮಾಣ ಸಭೆ ಕರೆದಾಗ ಇವೆಲ್ಲ ಹೆಂಗಾಯ್ತು ಹೆಂಗೆ ಸಾಹೇಬ್ರ ಅಂತ ಹೇಳಿದ್ರು ಎಲ್ಲರೂ ಓಡೋದ್ರಿಲ್ಲ ಆಮೇಲೆ ನಮ್ಮ ಹತ್ರದ ಒಂದು ಸಭೆ ಇಲ್ಲೇ ಕರೆದಿದ್ದೆ ನನ್ನ ಜೊತೆ ಯಾವಾಗಲೂ 24 ತಾಸಿದ ಕೆಲಸ ಮಾಡುವಂಥವ್ರು ಚುನಾವಣೆ ಮಾಡಿದವರು ಇವೆಲ್ಲ ಕರೆದು ಅವರಲ್ಲಿ ನೋಡಿ ನಿಮ್ಗೆ ಹೆಂಗೆ ಒಳ್ಳೇದಾಗದಂಗೆ ಮಾಡಿ ಅನ್ನೋಂಥದ್ದು ಕೆಲವರು ಹೇಳಿದ್ರು ಸರ್ ಒಟ್ಟಾರೆ ತೀರ್ಮಾನ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಒಳ್ಳೊಳ್ಳೆ ಮಾತಾಡಕ್ಕೆ ಹೋಗಲ್ಲ ಇಲ್ಲೇ ಇರುವಂಥದ್ದು ಮಾಡಿದ್ದೀನಿ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ